ದುರ್ಗಾವತಿ ದೇವಿ ಜನಿಸಿದ್ದು ಅಕ್ಟೋಬರ್ 7 1907. ಯಾರು ಈ ಮಹಿಳೆ? ಈಕೆ ಒಬ್ಬ ಕ್ರಾಂತಿಕಾರಿ ಮತ್ತು ಆಗಿನ ಕ್ರಾಂತಿಕಾರಿಗಳಿಗೆ ಕರಾರುವಾಕ್ಕಿನ ಯೋಜನೆ ರೂಪಿಸುವವಳಾದಳು. ಕ್ರಾಂತಿಕಾರಿ ತಂಡಗಳ ಅನೇಕ ಸದಸ್ಯರಿಗೆ ಈಕೆ ದುರ್ಗಾಬಾಯಿಯಾಗಿದ್ದಳು. ಆಕೆಯ ಗಂಡ ಕೂಡ ಕ್ರಾಂತಿಕಾರಿ ಗುಂಪಿನಲ್ಲಿದ್ದ. ಆತ ಆಕೆಗೆ ಬಾಂಬ್ ತಯಾರಿಕೆ ಮತ್ತು ಶಸ್ತ್ರಗಳನ್ನು ಅಥವಾ ಮದ್ದುಗುಂಡುಗಳನ್ನು ಬಳಸುವುದನ್ನು ಹೇಳಿಕೊಟ್ಟಿದ್ದ. ಆಕೆಯೊಬ್ಬ ಕೆಚ್ಚಿನ ಮಹಿಳೆ. 1926 ಕ್ರಾಂತಿಕಾರಿಗಳ ಸಭೆಯಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಕಿತ್ತೊಗೆಯುವ ಪ್ರತಿಜ್ಞೆ ಮಾಡಿದ ಭಗತ್ ಸಿಂಗ್ಗೆ ತಿಲಕವನ್ನಿಟ್ಟವಳು ಈಕೆ. 1928 ಡಿಸೆಂಬರ್ನಲ್ಲಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯಾಗಿದ್ದ ಜಾನ್ ಸ್ಯಾಂಡರ್ಸ್ನನ್ನು ಭಗತ್ ಸಿಂಗ್ ಮತ್ತು ರಾಜಗುರು ಕೊಂದಾಗ ಸುಖದೇವ್ ಅವರಿಬ್ಬರಿಗೆ ತಪ್ಪಿಸಿಕೊಳ್ಳಲು ಸಹಾಯ ಮಾಡಬೇಕು ಅಂತ ಈಕೆಯನ್ನು ಕೇಳಿಕೊಂಡಿದ್ದ. ಲಾಹೋರ್ ರೈಲು ನಿಲ್ದಾಣದಲ್ಲಿ ಸುಮಾರು 300 ಪೊಲೀಸರು ಭಗತ್ ಸಿಂಗ್ ಹಾಗೂ ರಾಜಗುರುಗಾಗಿ ಹುಡುಕಾಡುತ್ತಿದ್ದರು ಅಂತಾರೆ. ಆದರೆ ತನ್ನ ಹಸುಗೂಸಿನೊಂದಿಗೆ ನಿಲ್ದಾಣಕ್ಕೆ ಬಂದ ಈಕೆ ಭಗತ್ ಸಿಂಗ್ ಮತ್ತು ತಾನು ಗಂಡ ಹೆಂಡತಿಯಾಗಿ ಮಾರುವೇಷ ಧರಿಸಿ ಮತ್ತು ರಾಜಗುರುವಿಗೆ ತನ್ನ ಮನೆಗೆಲಸದವನ ವೇಷ ಹಾಕಿಸಿ ಎಲ್ಲ ಪೊಲೀಸರ ಕಣ್ ತಪ್ಪಿಸಿ ರೈಲು ಹಿಡಿದು ಕಲ್ಕತ್ತಾಗೆ ಕರೆದುಕೊಂಡು ಹೋದಳು. ಅನಂತರ ಭಗತ್ ಸಿಂಗ್ ಮತ್ತು ಇತರರನ್ನು ಬಂಧಿಸಿದಾಗ ಅವರನ್ನು ಜೈಲಿನಿಂದ ಬಿಡಿಸುವ ಸಲುವಾಗಿ ತನ್ನ ಒಡವೆಗಳನ್ನು ಮಾರಿದಳು. 1930 ಅಕ್ಟೋಬರ್ನಲ್ಲಿ ಭಗತ್ ಸಿಂಗ್, ಸುಖದೇವ್, ರಾಜಗುರು ಅವರಿಗೆ ಮರಣ ದಂಡನೆಯನ್ನು ವಿಧಿಸಲಾಯಿತು. ಅವರನ್ನು ಬಿಡಿಸೋ ಕೊನೆಯ ಪ್ರಯತ್ನವಾಗಿ ದುರ್ಗಾವತಿ ದೇವಿ ಪೊಲೀಸ್ ಅಧಿಕಾರಿಗೆ ಗುಂಡು ಹಾರಿಸಿ ತಪ್ಪಿಸಿಕೊಂಡಳು. 1932 ಆಕೆಯನ್ನು ಬಂಧಿಸಿ 3 ವರ್ಷಗಳವರೆಗೆ ಜೈಲಿನಲ್ಲಿಟ್ಟರು. ಈ ಧೀರ ಮಹಿಳೆ 1999 ಸಾವನ್ನಪ್ಪಿದಳು. ಜನರಿಗೆ ಪರಿಚಿತವಾಗದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಆಕೆಯ ಪಾತ್ರ ಗುರುತಿಸಲ್ಪಡದೆ ಹೋಯಿತು. ಅದಮ್ಯ ಧೈರ್ಯ ಮತ್ತು ಕೌಶಲ್ಯ ಹೊಂದಿದ್ದ ವೀರೆ. ಆಕೆಯ ನೆನಪುಗಳನ್ನು ಜೀವಂತಗೊಳಿಸೋ ಸಮಯವಿದು. ಇಂದಿನ ಯುವ ಭಾರತೀಯರ ನೆನಪುಗಳಲ್ಲಿ ಪುನಃಸ್ಥಾಪಿಸೋ ಸಮಯವಿದು.